ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಶಫಿ ಅಹಮದ್ ಅವರು ದೇವನಹಳ್ಳಿ ತಾಲೂಕಿನ ಇತಿಹಾಸದ ಬಗ್ಗೆ 350 ಪುಟಗಳ ಪುಸ್ತಕ ರಚಿಸಿದ್ದು ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ್ರು. ದೇವನಹಳ್ಳಿ ತಾಲೂಕು ಪೂರ್ವ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಚಿತ್ರ ಸಮೇತ ಪುಸ್ತಕದಲ್ಲಿ ರಚಿಸಿದ್ದೇನೆ. ಇದರಲ್ಲಿ ಪ್ರಮುಖವಾಗಿ ಕೊಯ್ರಾದ ಬಂಡೆಯ ಬಗ್ಗೆ, ಆವತಿಯನ್ನಾಳಿದ ನಾಡ ಪ್ರಭುಗಳ ಬಗ್ಗೆ, ದೇವನಹಳ್ಳಿಯ ರಾಜಕೀಯವನ್ನು ರಾಜ ಮಹಾರಾಜರ ಕಾಲದಿಂದ ಪ್ರಸ್ತುತದವರೆಗೆ, ಕೋಟೆಯ ಬಗ್ಗೆ, ಶಿಲ್ಪಕಲೆಗಳ ಬಗ್ಗೆ, ಪಾರಂಪರಿಕ ತಾಣವಾದ ನಲ್ಲೂರು ಹುಣಸೆ ತೋಪಿನ ಬಗ್ಗೆ, ಹೀಗೆ ಇನ್ನೂ ಹಲವು ಇತಿಹಾಸ ಹೊಂದಿರುವ ಸ್ಥಳಗಳ ಬಗ್ಗೆ ಇದರಲ್ಲಿ ಮಾಹಿತಿ ನೀಡಲಾಗಿದೆ ಎಂದು PhD ಪುರಸ್ಕೃತ ಶಫಿ ಅಹಮದ್ ತಿಳಿಸಿದರು. ಪಟ್ಟಣದ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಶಫಿ ಅಹಮದ್ ಅವರನ್ನು ಅಭಿನಂದಿಸಿದ್ರು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಶ್ರೀರಾಮಯ್ಯ, ಮಾರ್ಗದರ್ಶಕರಾದ ಗಂಗಾಧರ್, ಗುರುಸಿದ್ದಯ್ಯ, ಚನ್ನಬಸವರಾಜು, ಭಾಸ್ಕರ್ ಮತ್ತಿತರರು ಇತಿಹಾಸ ಸಹಪ್ರಾಧ್ಯಾಪಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಒಂದು ವಿವರಣಾತ್ಮಕ ಅಧ್ಯಯನ ಎಂಬ PhD ಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ PhD ಪ್ರತಿನಿಧಿ ಗೌರವಿಸಿದೆ. ನಾನು ದೇವನಹಳ್ಳಿ ತಾಲೂಕಿನ ಬಗ್ಗೆ ಮೊದಲನೇ ಬಾರಿಗೆ ವಸ್ತುನಿಷ್ಠವಾಗಿ ಸಂಶೋಧನೆ ನಡೆಸಿದ್ದೇನೆ. ಈ ಸಂಶೋಧನೆಯ ಮುಖ್ಯವಾದ ಹೈಲೈಟ್ಸ್ ಅಂತ ಹೇಳಿದ್ರೆ ದೇವನಹಳ್ಳಿ ಪೂರ್ವ ಇತಿಹಾಸವನ್ನು ಇದರ ಬಗ್ಗೆ ಬರೆಯಲಾಗಿದೆ. ಕೊಯ್ರಾ ಮತ್ತು ಸುತ್ತಮುತ್ತಲ ಪ್ರದೇಶಗಳು ಪೂರ್ವ ಇತಿಹಾಸಕ್ಕೆ ಹೆಸರುವಾಸಿಯಾಗಿವೆ. ದೇವನಹಳ್ಳಿ ತಾಲೂಕಿನ ಆವತಿ ನಾಡ ಪ್ರಭುಗಳ ಬಗ್ಗೆ ಶಾಸನಗಳ ಆಧಾರದ ಮೇಲೆ ಅವರ ವಂಶವೃಕ್ಷವನ್ನು ಪುನಃ ರಚಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ ರಾಜಕೀಯ ಇತಿಹಾಸವನ್ನು ಪೂರ್ವ ಇತಿಹಾಸದಿಂದ ಹಿಡಿದು ಮೈಸೂರಿನ ಒಡೆಯರ ತನಕ ಚರ್ಚಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ ಕೋಟೆಯ ಬಗ್ಗೆ ಮಿಲಿಟರಿ ವಾಸ್ತುಶಿಲ್ಪ ಎಂದು ಪ್ರತ್ಯೇಕವಾಗಿ ನಿರ್ಮಿಸಲಾಗಿದೆ. ಕರ್ನಾಟಕದ ಲೌಕಿಕ ಕಟ್ಟಡಗಳಲ್ಲಿ ಮಿಲಿಟರಿ ವಾಸ್ತುಶಿಲ್ಪದಲ್ಲಿ ಅಪ್ರತಿಮ ಲೌಕಿಕ ಮಿಲಿಟರಿ ವಾಸ್ತುಶಿಲ್ಪ ಕಟ್ಟಡವೆಂದರೆ ದೇವನಹಳ್ಳಿ ಕೋಟೆ. ಅದರ ಬಗ್ಗೆ ಬುರುಜು ಮತ್ತು ಬದಲ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಒದಗಿಸಲಾಗಿದೆ. ದೇವನಹಳ್ಳಿ ತಾಲೂಕು ಯಾವುದಕ್ಕೆ ಫೇಮಸ್ ಆಗಿದೆ ಅಂತೇಳಿದ್ರೆ ಇದು ಪಾರಂಪರಿಕವಾಗಿ ಕುಸ್ತಿ ಪಂದ್ಯಗಳು, ದ್ರಾಕ್ಷಿ ಬೆಳೆ, ಇಲ್ಲಿನ ಶಿಲ್ಪಕಲೆ, ಇಲ್ಲಿನ ಚಿತ್ರಕಲೆ ಮುಂತಾದ ವಿಶೇಷಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗಿದೆ. ಭಾರತದ ಮೊದಲನೇ ಜೀವ ವೈವಿಧ್ಯ ಪಾರಂಪರಿಕ ತಾಣವಾದಂತಹ ನಲ್ಲೂರಿನ ಹುಣಸೆ ತೋಪಿನ ಬಗ್ಗೆ ಅಧಿಕೃತವಾಗಿ PhD ಮಹಾಪ್ರಬಂಧದಲ್ಲಿ ಮಾಹಿತಿ ಒದಗಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾನೈಟ್ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದ್ದು ಆ ಕೊಯ್ರಾ ಗ್ರಾನೈಟನ ವಿಶೇಷತೆ ಅಂತೇಳಿದರೆ ಬೆಂಗಳೂರಿನ ವಿಧಾನಸೌಧ ಮತ್ತು ವಿಕಾಸಸೌಧ ನಿರ್ಮಾಣವಾಗಿದ್ದು ನಮ್ಮ ಕೊಯ್ರಾ ಗ್ರಾನೈಟ್ ಕಲ್ಲಲ್ಲಿ. ಆ ಕಲ್ಲನ್ನು ಇತ್ತೀಚೆಗೆ ಬೆಂಗಳೂರಿನ BDO ದೊಡ್ಡ ಒಂದು ಶಿಲ್ಪ ನಿರ್ಮಾಣ ಮಾಡಬೇಕಂತ ತಗೊಂಡೋಗ್ತಾಯಿದ್ದಾರೆ. ಅದರ ಬಗ್ಗೆ ಕೂಡ ಮಾಹಿತಿ ನಿರ್ಮಿಸಲಾಗಿದೆ. ನಮ್ಮ ತಾಲೂಕಿನ ದೇವಾಲಯ ವಾಸ್ತುಶಿಲ್ಪ ಶೈವ ವೈಷ್ಣವ ಶಾಕ್ತ ಜೈನ ಸಂಸ್ಕೃತಿ ಬಗ್ಗೆ ಚರ್ಚಿಸುವಂಥ ಪ್ರಯತ್ನ ಮಾಡಿದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿ